ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತು ಹಣ ಬಿಡುಗಡೆ ಮೊದಲು ಯಾವ ಜಿಲ್ಲೆಗಳಿಗೆ ಹಣ ಸಿಗುತ್ತೆ ಇನ್ನೂ ಸಹ ಫಲಾನುಭವಿಗಳಲ್ಲಿ ತುಂಬ ಅಂದರೆ ತುಂಬ ಡೌಟ್ಸ್ ಆದರೆ ಇದ್ದಾವೆ ಯಾವ ರೀತಿ ಅಂತ ಅಂದರೆ ಸರ್ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತು ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ನೀವು ನೋಡಿದ್ರೆ ವಿಡಿಯೋ ಮಾಡಿ ಹೇಳ್ತಿದ್ದೀರಾ ಹಣ ಇವತ್ತು ಜಮಾ ಆಯಿತು ಫಲಾನುಭವಿಗಳಿಗೆ ನೆನ್ನೆ ಹಣ ಜಮಾ ಆಗಿದೆ ಅಂತ ಬಟ್ ನಮ್ಗೆ ಇಲ್ಲಿಯ ತನಕ ಬಂದಿಲ್ಲ ಅಂತ ಕೆಲವೊಬ್ಬರು ಡೌಟನ್ನು ಕೇಳ್ತಿದ್ದಾರಾ ಹಿಂಗೆ ಕೆಲವೊಂದಿಷ್ಟು ಫಲಾನುಭವಿಗಳು ಹೇಳ್ತಿದ್ದಾರಾ ಇದು ಸುಳ್ಳು ಮಾಹಿತಿ ಇದು ಫೇಕ್ ನ್ಯೂಸು ಈ ರೀತಿ ಇನ್ನೂ ಸಹ ತುಂಬ ಕಮೆಂಟ್ಸ್ ಆದರೆ ಬರ್ತಿದ್ದಾವೆ ಆ್ಯಂಡ್ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟನ್ನು ಮಾಡ್ತಿದ್ದಾರ ನೀವು ಬೇಕಿದ್ರೆ ಕಮೆಂಟ್ ಬಾಕ್ಸನ್ನು ಚೆಕ್ ಮಾಡ್ಕೊಬೋದು ಸರ್ ಇವತ್ತು ನಮ್ಮ ಅವರಿಗೆ ಹಣ ಬಂತು ಅಂತ ಹಾಕ್ತಿದ್ದಾರೆ ಹಣ್ಣಿನ್ ಕೆಲವೊಬ್ಬರು ಅವರೇ ಕಮೆಂಟ್ಸನ್ನು ಮಾಡ್ತಿದ್ದಾರೆ ನಮ್ಗೆ ಈಗಾಗಲೇ ಸಹ ಗೃಹಲಕ್ಷ್ಮಿ ಯೋಜನೆಯ ಹಾರನೇಕಂತು ಹಣ ಬಂತು ಅಂತ ಅಣ್ಣ ಇನ್ನೂ ಸಹ ನೀವು ಕಮೆಂಟ್ ನನ್ನ ಒಂದು ಕಮೆಂಟ್ ಬಾಕ್ಸನ್ನ ನೋಡಿದ್ರೆ ಒಂದು ಕ್ಲಾರಿಫೈ ಆದರೆ ಸಿಗುತ್ತೆ ಇದ್ರ ಬಗ್ಗೆ ಎಲ್ಲನೂ ಸಹ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ ಬಟ್ ಅಂತ ಲೈಕನ್ನು ಮಾಡಿ ಆಗೇನು ಸಹ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮೊದಲ ಟಾಪಿಕ್ಕು ಗೃಹಲಕ್ಷ್ಮಿ ಯೋಜನೆಯ ಕಂತು ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ನೋಡಿ ನಾನು ಮತ್ತೆ ಮತ್ತೆ ಪ್ರತಿ ವಿಡಿಯೋಸಲ್ಲಿ ಹೇಳ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹಾರ್ನೇಕಂತು ಹಣ ಈಗಾಗಲೇ ಸಹ ಬಿಡುಗಡೆ ಆಗಿದೆ ಇದರಲ್ಲಿ ನಿಮಗೆ ಯಾವುದೇ ಒಂದು ರೀತಿಯ ಡೌಟ್ ಆದರೆ ಬೇಡ ಈಗಾಗಲೇ ಸಹ ಗೃಹಲಕ್ಷ್ಮಿ ಯೋಜನೆಯ ಹಾರ್ನೇಕಂತು ಹಣ ಆದರೆ ಬಿಡುಗಡೆ ಆಗಿದೆ ಆ್ಯಂಡ್ ಹಾಗೇನೂ ಸಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗ್ತಿದೆ ಹೋಗೇನಾ ಈಗ ನೀವೇನೊಂದು ನ್ಯೂಸನ್ನು ಕೇಳ್ತಿದ್ರ ಈ ಒಂದು ನ್ಯೂಸು ನಿಜ ಆಗಿರುತ್ತೆ ಈಗಾಗ್ಲೇ ಸಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಕಡಿಮೆ ಮಟ್ಟದಲ್ಲಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತು ಹಣ ಆದರೆ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ ಇವತ್ತು ಜಮಾ ಆಗಿದೆ ನಿನ್ನೆನೂ ಸಹ ಜಮಾ ಆಗಿದೆ ನೀವು ಕೇಳ್ಬೋದು ಸರ್ ಹಾಗಿದ್ರೆ ನಮಗೆ ಯಾಕೆ ಬಂದಿಲ್ಲ ನಮ್ಮ ಅವರಿಗೆ ಯಾಕೆ ಬಂದಿಲ್ಲ ನಮ್ಮ ಊರಿನವ್ರಿಗೆ ಯಾಕೆ ಬಂದಿಲ್ಲ ನನಗೆ ಗೊತ್ತಿರೋರಿಗೆ ಯಾಕೆ ಬಂದಿಲ್ಲ ಅಂತ ನೀವು ಕ್ವಶನನ್ನು ಆದರೆ ಮಾಡ್ಬೋದು ಬಟ್ ಇರುವಂತಹ ಫ್ಯಾಕ್ಟು ನಿನ್ನೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತು ಹಣ ಬಂದಿದೆ ಇವತ್ತೂ ಸಹ ಆರನೇ ಕಂತು ಹಣ ಬಂದಿದೆ ಇದೇ ಜಿಲ್ಲೆಯವರಿಗೆ ಬಂದಿದೆ ಅಂತ ಎಲ್ಲೂ ಸಹ ಒಂದು ಅಪ್ಡೇಟ್ ಆದರೆ ಇಲ್ಲ ಆ ರೀತಿಯೂ ಸಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರೋದಿಲ್ಲ ರ್ಯಾಂಡಮ್ ಆಗಿ ಯಾವ ಜಿಲ್ಲೆಯವರಿಗಾದರೂ ಆರನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ ಯಾರೆಲ್ಲ ಅರ್ಹರಿರ್ತಾರೆ ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಾದರೆ ಹಣ ಆದರೆ ಬಂದಿರುತ್ತೆ ಓಕೆನಾ ನೀವು ನಾನು ಒಂದು ಕಮೆಂಟ್ ಬಾಕ್ಸನ್ನು ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನಾನು ಪ್ರಿವಿಯಸ್ ಮಾರ್ನಿಂಗ್ ವಿಡಿಯೋನ ಮಾಡಿದಾಗ ಅದರಲ್ಲೂ ಸಹ ಒಂದಿಷ್ಟು ಕಮೆಂಟ್ಸ್ ಆದರೆ ಇದಾವೆ ಸರ್ ಆರನೇ ಕಂತು ಹಣ ನಮಗೆ ಬಂದ ಅಂತ ಹೇಳಿದ್ದಾರೆ ಇನ್ನು ಕೆಲವೊಬ್ರು ಸರ್ ಥ್ಯಾಂಕ್ ಯು ಸರ್ ಇವತ್ತು ನಮ್ಗೆ ಆರ್ನೇಕಂತು ಹಣ ಬಂದಿದೆ ಇನ್ನೂ ಸಹ ಈ ರೀತಿ ಕಮೆಂಟ್ಸ್ ಅನ್ನು ಮಾಡ್ತಿದಾರೆ ಅದಕ್ಕಿಂತ ಹೆಚ್ಚಿನ ಕಮೆಂಟ್ಸ್ ಅನ್ನ ಏನು ಮಾಡ್ತಿದ್ರ ಅಂತ ಅಂದ್ರೆ ಅವರ ಒಂದು ಡಿಸ್ಟಿಕ್ ಅನ್ನು ಅವರು ಮೆನ್ಷನ್ ಮಾಡಿ ಸರ್ ನಮಗೆ ಹಣ ಬಂದಿಲ್ಲ ಯಾವಾಗ ಬರೋದು ಅವರ ಡಿಸ್ಟಿಕ್ ಅನ್ನ ಮೆನ್ಷನ್ ಮಾಡ್ತಾರೆ ಸರ್ ನನಗೆ ಆರ್ನೇಕಂತೂ ಹಣ ಬಂದಿಲ್ಲ ಹಾರ್ನೇಕಂತೂ ಹಣ ಬಂದಿಲ್ಲ ಯಾಕೆ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಬರುತ್ತಾ ಇಲ್ವಾ ಅಂತ ಈ ರೀತಿ ಕಾಮೆಂಟ್ಸನ್ನು ಆದರೆ ಮಾಡ್ತಿದ್ದಾರೆ ಮೊದಲಿಗೆ ಹಣ ಬಿಡುಗಡೆ ಆಗಿದೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಾದರೆ ಹಣ ಜಮಾ ಆಗ್ತಿದೆ ನೋಡಿ ಇದರ ಪ್ರೋಸೆಸ್ ಸ್ಟಾರ್ಟ್ ಆಗಿ ಕೇವಲ ಎರಡರಿಂದ ಮೂರು ದಿನಗಳ ಆಗಿದೆ ಓಕೆನಾ ಪ್ರತಿದಿನೂ ಸಹ ಕೇವಲ ಒಂದಿಷ್ಟು ಫಲಾನುಭವಿಗಳಿಗಷ್ಟೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತು ಹಣ ಆದ್ರೆ ಫಲಾನುಭವಿಗಳಿಗೆ ಬರ್ತಿದೆ ಮುಂದಿನ ದಿನಗಳಲ್ಲಿ ಅಪ್ಕಮಿಂಗ್ ಡೇಸ್ ಅಲ್ಲಿ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಾದರೆ ಹಣ ಜಮಾ ಆಗುತ್ತೆ ನಾವು ಪ್ರತಿ ಸಲ ಅಪ್ಡೇಟ್ ಮಾಡಿದಾಗ ಸಹ ಹೇಳ್ತೀನಿ ಐದನೇ ಕಂತು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದಾಗೂ ಸಹ ಅಷ್ಟೇ ನಮಗೆಲ್ಲೂ ಸಹ ಆಗಿ ಅಪ್ಡೇಟ್ ಆದರೆ ಸಿಕ್ಕಲಿಲ್ಲ ಫಲಾನುಭವಿಗಳೇ ಕನ್ಫರ್ಮ್ ಮಾಡ್ತಾರೆ ಸರ್ ನನಗೆ ಹಣ ಬಂದಿದೆ ಸರ್ ನನಗೆ ಹಣ ಬಂದಿದೆ ಅಂತ ಅಂಡ್ ಇವನ್ ನಾನು ಕನ್ಫರ್ಮ್ ಮಾಡಿದೆ ನಮ್ಮೂರಿನವ್ರಿಗೂ ಸಹ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತು ಹಣ ಬಂದಿದೆ ಬಟ್ ನಮ್ಮ ಇನ್ನೂ ಸಹ ಆರನೇ ಕಂತು ಹಣ ಬಂದಿಲ್ಲ ನಾನೇನೂ ಸಹ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಯಾಕಂತ ಅಂದರೆ ಇದರ ಪ್ರೊಸೆಸ್ ನಮಗೆ ಗೊತ್ತು ಒನ್ಸ್ ಸ್ಟಾರ್ಟ್ ಆದಮೇಲೆ ಹತ್ತರಿಂದ ಹದಿನೈದು ದಿನಗಳ ಒಳಗಡೆ ಯಾವಾಗಾದ್ರೂ ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆರ್ನೇ ಕಂತು ಹಣ ಬರಬಹುದು ಅದೇ ರೀತಿಯಲ್ಲಿ ಈಗ ನಮ್ಮ ತಾಯಿ ಅವ್ರೂ ಸಹ ಈಗ ನಿನ್ನೆ ನಮ್ಮೂರವ್ರಿಗೆ ಬಂತು ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೂ ಸಹ ಇನ್ನು ಹತ್ತು ದಿನಗಳ ಒಳಗಡೆ ಹಣ ಬರುತ್ತೆ ಅನ್ನೋ ಒಂದು ನಂಬಿಕೆ ಆದ್ರೆ ಇದೆ ಓಕೆನಾ ಕಂತು ಹಣ ನಿಮಗೆ ರಿಸೀವ್ ಆಗಿದ್ರೆ ಆರನೇ ಕಂತು ಹಣ ಸಹ ಕಂಪಲ್ಸರಿಯಾಗಿ ಬರುತ್ತೆ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಇದರ ಸ್ಟಾರ್ಟ್ ಆಗಿದೆ ನಿಮಗೆ ಬಂದಿಲ್ಲ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತು ಹಣ ಆದ್ರೆ ಬರುತ್ತೆ ಸರ್ ಹಾಗಿದ್ರೆ ನಾಳೆ ಮೊದಲು ಯಾವ ಜಿಲ್ಲೆಯವರಿಗೆ ಬರುತ್ತೆ ಸರ್ ಮೊದಲ ಇಪ್ಪತ್ತೊಂದು ಜಿಲ್ಲೆ ಹೌದು ಸರ್ ಮೂವತ್ತೊಂದು ಜಿಲ್ಲೆಗಳೇ ಹೌದು ಸರ್ ಅಥವಾ ನಾಳೆ ಹದಿನೈದು ಜಿಲ್ಲೆಗಳಿಗೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ನೀವು ಕೇಳಬಹುದು ನೋಡಿ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಆಗಿರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಅಪ್ಷಿಯಲ್ ಆಗಾದರೆ ಇದರ ಬಗ್ಗೆ ಒಂದು ಅಪ್ಡೇಟ್ ಆದರೆ ಇಲ್ಲ ಓಕೆನಾ ಅಥವಾ ಯಾವುದೇ ಒಂದು ರೀತಿಯ ರೂಲ್ಸ್ ಆದರೆ ಇಲ್ಲ ನಾಳೆ ಇದೇ ಜಿಲ್ಲೆಯವರಿಗೆ ಹೋಗಬೇಕು ನಾಳೆ ಇದೇ ಇಪ್ಪತ್ತೊಂದು ಜಿಲ್ಲೆಗಳಿಗೆ ಹೋಗಬೇಕು ಈ ರೀತಿ ಯಾವುದನ್ನು ಸಹ ಇಲ್ಲ ಇದು ರ್ಯಾಂಡಮ್ ಆಗಿ ಯಾವ ಜಿಲ್ಲೆಯವರಿಗಾದ್ರೂ ಸಹ ಬರ್ಬೋದು ಅದು ಗೃಹಲಕ್ಷ್ಮಿ ಯೋಜನೆಯ ಕಂತು ಹಣ ನಿಮಗೆ ಇವತ್ತಾದರೂ ಬರ್ಬೋದು ನಾಳೆನಾದರೂ ಬರ್ಬೋದು ನಾಳಿದ್ದಾದರೂ ಆಚೆ ನಾಳಿದ್ದಾದರೂ ಬರ್ಬೋದು ಇನ್ನು ಹತ್ತರಿಂದ ಹದಿನೈದು ದಿನಗಳು ಭಾಳ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ನೀವು ಯಾವುದೇ ಜಿಲ್ಲೆಯವರು ಆಗಿದ್ರೂ ಸಹ ನೀವೇನೂ ಸಹ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಓಕೆನಾ ಇನ್ನೊಂದು ಸಹ ಹೆಚ್ಚಿನ ಮಟ್ಟಿಗೆ ಕಮೆಂಟ್ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ಬೋದು ಆ್ಯಂಡ್ ಹಾಗೇನೂ ಸಹ ನಿಮಗೆ ಏನರ ಬಗ್ಗೆ ಒಂದು ಅಪ್ಡೇಟ್ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮುಂದೆ ಎಲ್ಲ ರೀತಿಯ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಹಿರಣ ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್